ಓಕೆ, ಬಳ್ಳಾರಿಯಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಇವಾಗ ನಮಗೆ ಸಿಗ್ತಾ ಇದೆ. ಆಟೋ ಚಾಲಕರು, ಕನ್ನಡಪರ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಮಾಹಿತಿ ಇರತಕ್ಕಂಥದ್ದು. ಬಳ್ಳಾರಿಯಲ್ಲಿ ಬಂದ್ಗೆ ಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಆಟೋ ಚಾಲಕರು, ಕನ್ನಡಪರ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಪೊಲೀಸ್ ಇಲಾಖೆ ನಿರ್ಬಂಧವನ್ನು ವಿಧಿಸಿದೆ. ಹಾಗಾಗಿ ಒಂದು ರ್ಯಾಲಿಯನ್ನು ಮಾಡ್ತೀವಿ, ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ನಿನ್ನೆಯಷ್ಟೇ ಕೆಲವು ಸಂಘಟನೆಯ ಅಧ್ಯಕ್ಷರುಗಳು ಹೇಳ್ತಾ ಇದ್ರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ. ಸೊ ಈಗಿನ ಪರಿಸ್ಥಿತಿಯ ಪ್ರಕಾರ ಬಳ್ಳಾರಿಯಲ್ಲಿ ಬಂದ್ಗೆ ಬೆಂಬಲ ಇದೆ, ಬಟ್ ಪರಿಸ್ಥಿತಿ ಈ ಕ್ಷಣಕ್ಕೆ ಮಾತ್ರ ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ ಅಂತ. ಓಕೆ, ಇನ್ನು ಮೈಸೂರಿನಲ್ಲಿ ನಾನು ಆಗಲೇ ಹೇಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ, ಬನ್ನಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಂಬೋಣ. ನನ್ನ ಕೊಲೀಗ್ ಕೆ ಪಿ ನಾಗರಾಜ್ ಮೈಸೂರಿನಿಂದ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ನಾಗರಾಜ್, ಮೈಸೂರಿನಲ್ಲಿ ಈ ಕ್ಷಣಕ್ಕೆ ಬಂದ ಪರಿಸ್ಥಿತಿ ಏನು? ಅರವಿಂದ್, ನಾನೀಗ ಮೈಸೂರಿನ ನಗರ ಬಸ್ ನಿಲ್ದಾಣದಲ್ಲಿದ್ದೇನೆ. ನಗರ ಬಸ್ ನಿಲ್ದಾಣದಲ್ಲಿ ಪರಿಸ್ಥಿತಿ ಸಹಜವಾಗಿ ಇದೆ, ಎಂದಿನಂತೆ ಬಸ್ ಸಂಚಾರದ ವ್ಯವಸ್ಥೆ ಇದೆ ಮತ್ತು ಪ್ರಯಾಣಿಕರ ಸಂಖ್ಯೆಯಲ್ಲಿ ಕೊಂಚ ವಿರಳ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಜನ ಬಂದಿದೆ, ಹಾಗಾಗಿ ಬಸ್ ಸಂಚಾರ ಇರುತ್ತೋ ಇಲ್ಲೋ ಅನ್ನುವಂತಹ ರೀತಿಯಾದಂಥ ಗೊಂದಲದಲ್ಲಿರುವಂಥ ಕಾರಣಕ್ಕೋಸ್ಕರವಾಗಿ ಸಹಜವಾಗಿ ಈ ವೇಳೆಯಲ್ಲಿ ನಗರ ಬಸ್ ನಿಲ್ದಾಣದಲ್ಲಿ ಇರ್ತಾ ಇದ್ದಂಥ ಪ್ರಯಾಣಿಕರಿಗಿಂತ ಇವತ್ತು ತುಂಬ ಅಂದರೆ ತುಂಬ ಕಡಿಮೆ ವಿರಳ ಸಂಖ್ಯೆಯ ಜನರಿದ್ದಾರೆ. ಆದರೆ ಪೊಲೀಸರು ಮಾತ್ರ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಕಡೆಯಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮೈಸೂರಿನ ನಗರ ಬಸ್ ನಿಲ್ದಾಣ ಇರ್ಬೋದು, ಗ್ರಾಮಾಂತರ ಬಸ್ ನಿಲ್ದಾಣ ಇರ್ಬೋದು ಮತ್ತು ಪ್ರಮುಖವಾದಂಥ ಸ್ಥಳಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿಯಾದಂಥ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಜನಕ್ಕೂ ಕೂಡ ಗೊಂದಲಗಳಿದೆ, ಆಗ ಆ ಕಾರಣಕ್ಕೋಸ್ಕರವಾಗಿ ಬಸ್ ಸಂಚಾರ ಇರುತ್ತೋ ಇಲ್ಲೋ ಅನ್ನುವಂಥ ಆ ಕಾರಣಕ್ಕೋಸ್ಕರವಾಗಿಯೇ ಸಂಖ್ಯೆಯಲ್ಲಿ ವಿರಳವಾಗಿ ಕಾಣ್ತಾ ಇದೆ. ಇದನ್ನು ಹೊರತುಪಡಿಸಿದಂತೆ ಮೈಸೂರಿನಲ್ಲಿ ಯಾವುದೇ ರೀತಿಯಾದಂತಹ ಬಂದ್ಗೆ ಸಂಬಂಧಪಟ್ಟಂತೆ ವ್ಯತ್ಯಯಗಳು ಕೂಡ ಇರೋದಿಲ್ಲ. ಯಾಕಂದರೆ ಈಗಾಗಲೇ ಹೋಟೆಲ್ ಮಾಲೀಕರ ಸಂಘದವರು ಸ್ಪಷ್ಟಪಡಿಸಿದ್ದಾರೆ, ನಾವು ಯಾವುದೇ ರೀತಿಯಂಥ ಹೋಟೆಲ್ನ ಬಂದ್ ಮಾಡೋದಿಲ್ಲ ಅಂತ. ಮತ್ತೊಂದು ಕಡೆಯಲ್ಲಿ ಕನ್ನಡಪರ ಸಂಘಟನೆಗಳು ಕೂಡ ಹೇಳಿವೆ, ನಾವು ಕೇವಲ ಸಾಂಕೇತಿಕವಾದಂತಹ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ. ಆದರೆ ಜನಕ್ಕೆ ಕನ್ಫ್ಯೂಷನ್ಸ್ ಇರುವಂಥ ಕಾರಣಕ್ಕೋಸ್ಕರವಾಗಿಯೇ ಎಂದಿನ ಆದಂತಹ ಸ್ಥಿತಿಯ ನಗರ ಬಸ್ ನಿಲ್ದಾಣ ಇವತ್ತು ಇಲ್ಲ, ಪ್ರಯಾಣಿಕರ ಸಂಖ್ಯೆಯಲ್ಲಿ ತುಂಬ ಇಳಿಮುಖವಾಗಿದೆ. ಅರವಿಂದ್, ಓಕೆ, ಕೆ ಪಿ, ಮತ್ತೆ ನಿಮ್ಮನ್ನು ನಾನು ಸಂಪರ್ಕ ಮಾಡ್ತೀನಿ, ಮತ್ತಷ್ಟು ಮಾಹಿತಿ ಪಡಿತೀನಿ. ವಿಚಾರ ಇಷ್ಟೇ, ಎಲ್ಲ ಸೇವೆಗಳು ಈ ಕ್ಷಣಕ್ಕೆ ಸಿಗುತ್ತಾ ಇದೆ, ಆದರೆ ಜನಸಂಖ್ಯೆನೇ ಇಲ್ಲ, ಜನರೇ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಬಂದಿದೆ ಬೇಡಪ್ಪ ನಮ್ಗೆ, ಯಾಕೆ ಬೇಕು ಆ ಪರಿಸ್ಥಿತಿ ಅನ್ನುವಂತಹ ಲೆಕ್ಕಾಚಾರ.